So dear students, we are discussing about that in the animal kingdom. अंतकंतु concept ना बगे discussion है ना आठ. So even the animal kingdom ना बगे ना अच्छे कोण आगा. So in the last class we are discussing about that. ये ना the basis of classification. अंतकंतु concept ना बगे discussion है ना मार्डी. Even the basis of classification ना बगे ना अच्छे कोण तो और आगे. So what we will be learning about in the basis of classification ना कहते हो रे. So how the animals are categorized yava ondu basis na mele athva yava ondu pramukhyateya mele aa ondu prani kanda so ondondu group age akka ondondu gumpige vingadane maadi serisalagide adana namu tilkotta hogtivi that is about the basis of classification anta namu edda hogodu so if you have to classify the animals what are the organisms anta helabodu so plants question kelu basis of classification na basis na mele so classification maartare like was animals kuda astene ಕೆಲವೊಂದು ಕೆಲವೊಂದು ಸೆಲೆಕ್ಟೆಡ್ ಪಾಯಿಂಟ್ಸ್ ಗಳ ಅಥವಾ ಸೆಲೆಕ್ಟೆಡ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ನ ಮೇಲೆ ಸೋ ವಾಟ್ ಎವರ್ ದಟ್ ಆ ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ನ ಒಂದು ಬೇಸಿಸ್ ನ ಮೇಲೆ ಅನಿಮಲ್ಸ್ ನ ನಾವು ಕ್ಯಾಟಗರೈಸ್ ನ ಮಾಡಿರ್ತೀವಿ ಅಂತ ಹೇಳಬಹುದು ಲೈಕ್ ವೈಸ್ ಇನ್ ದಿ ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ ಅಬೌಟ್ ದಟ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಅಥವಾ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂತಕಂತ ಬೇಸ್ ನ ಬಗ್ಗೆ ತಿಳ್ಕೊಂಡಿದ್ದೀವಿ ಈ ಒಂದು ಲೆವೆಲ್ ಆಫ್ ಆರ್ಗನೈಸೇಷನ್ ನ ಬಗ್ಗೆ ನಾವು ತಿಳ್ಕೊಂಡಾಗ ಸೋ ವಾಟ್ ವಿ ಆರ್ ಲರ್ನ್ ಅಂತ ಹೇಳ್ತಾರೆ ಸೋ ಅನಿಮಲ್ಸ್ ನ ವಿಷಯಕ್ಕೆ ಬಂದ್ರೆ There are different kinds of the levels of organization, which means that cellular level of organization, tissue level, organ level, and organ system level. So, cellular level, a group of tissues, cellular, a kind of cells which perform every kind of functions. ಒಂದೇ ಸಿಂಗಲ್ ಸೆಲ್ ಅಲ್ಲಿ ಆಗ್ತಾ ಹೋಗುತ್ತೆ ಸೊ ಅದನ್ನ ನಾವು ಸೆಲ್ಯುಲರ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂತ ಹೇಳ್ತಾ ಹೋಗ್ಬೋದು ನೆಕ್ಸ್ಟ್ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂದ್ರೆ ಸೊ ಆ ರೀತಿಯಾಗಿ ಒಂದೇ ರೀತಿಯಾದ ಕ್ರಿಯೆನ ಅಥವಾ ಫಂಕ್ಷನ್ ಮಾಡ್ತಕ್ಕಂತ ಸೆಲ್ಸ್ ಎಲ್ಲ ಸೇರಿ ಒಂದು ಗುಂಪನ್ನು ಮಾಡ್ಕೊಳುತ್ತೆ ಟಿಶ್ಯೂಸ್ ಅಂತ ಹೇಳ್ತೀವಿ ಆ ಒಂದು ಟಿಶ್ಯೂಸ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಫಂಕ್ಷನ್ ಅನ್ನ ಪ್ರೊಸೆಸ್ ಮಾಡ್ತಾ ಹೋಗುತ್ತೆ ನೆಕ್ಸ್ಟ್ ದಟ್ ಅದಾದ್ಮೇಲೆ ಆರ್ಗನ್ ಲೆವೆಲ್ ಅಂತ ಹೇಳ್ತೀವಿ ಏನಾದ್ರೂ ಸಮ್ ಕೈಂಡ್ ಆಫ್ ಒಂದೇ ರೀತಿಯ ಕೆಲಸ ಮಾಡ್ತಕ್ಕಂತ ಟಿಶ್ಯೂಸ್ ಎಲ್ಲ ಸೇರ್ಕೊಂಡು ಒಂದು ಗುಂಪನ್ನು ಮಾಡಿ ಆರ್ಗನ್ ಅಂಗಾಂಗಗಳನ್ನ ರಚನೆ ಆಗುತ್ತೆ ಸೊ ಆ ಒಂದು ಅಂಗಗಳು ಒಂದು ಪರ್ಟಿಕ್ಯುಲರ್ ಫಂಕ್ಷನ್ ಅನ್ನ ಮಾಡ್ಕೊಳ್ಳುತ್ತೆ ಅದನ್ನ ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂತ ಕರಿತೀವಿ ನೆಕ್ಸ್ಟ್ ದಟ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ವಿಷಯಕ್ಕೆ ಬಂದ್ರೆ ಎ ಗ್ರೂಪ್ ಆಫ್ ಆರ್ಗನ್ಸ್ ಅಂತ ಹೇಳ್ಬೋದು ಏನಾದ್ರು ಅಂಗಗಳು ಇದೆ ಅಂಗಗಳೆಲ್ಲ ಸೇರಿ ಒಂದೊಂದು ರೀತಿಯಾದ ಅಂಗಗಳ ಸೇರಿ ಒಂದು ರೀತಿಯಾದ ಒಂದು ಫಿಸಿಯಾಲಜಿಕಲ್ ಫಂಕ್ಷನ್ ಅನ್ನ ಮಾಡ್ತಾ ಹೋಗುತ್ತೆ ಸೊ ಒಂದು ಕ್ರಿಯೆನ ಮಾಡ್ತಾ ಹೋಗುತ್ತೆ ಡೈಜೆಷನ್ ಇರ್ಬೋದು ರೆಸ್ಪಿರೇಷನ್ ಇರ್ಬೋದು ಎಕ್ಸಿಲೇಟರಿ ಇರ್ಬೋದು ಸೊ ಆ ಒಂದು ಕ್ರಿಯೆಗಳಲ್ಲಿ ಇನ್ವಾಲ್ವ್ ಆಗ್ತಕ್ಕಂತ ಒಂದು ಸಿಸ್ಟಮ್ ಅನ್ನ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂತ ಕರೀತಾರೆ ಸೊ ದಿಸ್ ಅಬೌಟ್ ದ ಬೇಸ್ ಆಫ್ ಕ್ಲಾಸಿಫಿಕೇಶನ್ ವಾಟ್ ವಿ ಆರ್ ಲರ್ನಿಂಗ್ ಇನ್ ದ ಲಾಸ್ಟ್ ಕ್ಲಾಸ್ ಸೊ ಟುಡೇ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇರ್ಬೋದು ಅನದರ್ ಬೇಸ್ ಆಫ್ ಕ್ಲಾಸಿಫಿಕೇಶನ್ ಸೊ ಒಂದಾದ್ರೆ ಸೊ ಎರಡನೇ ಒಂದು ಬೇಸ್ ಆಫ್ ಕ್ಲಾಸಿಫಿಕೇಶನ್ ವಿಷಯಕ್ಕೆ ಬಂದ್ರೆ ವಿ ಕ್ಯಾನ್ ಸೇ ಇಟ್ ಟು ಬಿ ದಟ್ ಸರ್ಕ್ಯುಲೇಟರಿ ಸಿಸ್ಟಮ್ ಅನ್ನೋದು ಒಂದು ಕೂಡ ಅಷ್ಟೇ ಈ ಒಂದು ಸರ್ಕ್ಯುಲೇಟರಿ ಸಿಸ್ಟಮ್ ನ ಬೇಸ್ ಮೇಲೆ ಕೂಡ ಅಷ್ಟೇ ಅನಿಮಲ್ಸ್ ನ ಕ್ಯಾಟಗರೀಸ್ ನ ಮಾಡ್ತೀವಿ ಅಂತ ನಾವು ಹೇಳ್ಬೋದು ಸೆಕೆಂಡ್ ಬೇಸ್ ಆಫ್ ಕ್ಲಾಸಿಫಿಕೇಶನ್ ಈಸ್ ನಥಿಂಗ್ ಬಟ್ ದಟ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳಿ ಸೊ ಈ ಒಂದು ಸರ್ಕ್ಯುಲೇಟರಿ ಸಿಸ್ಟಮ್ ನ ಬಗ್ಗೆ ನಾವು ತಿಳ್ಕೊಳ್ತಾರೆ ಸೊ ವಾಟ್ ವಿ ಆರ್ ಲರ್ನಿಂಗ್ ದ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ತಾರೆ ಸೊ ಎವ್ರಿ ಕೈಂಡ್ ಆಫ್ ಆರ್ಗನಿಸಮ್ ಶುಡ್ ನೀಡ್ ಎ ಸರ್ಕ್ಯುಲೇಟರಿ ಸಿಸ್ಟಮ್ ಆ ಒಂದು ಪ್ರತಿಯೊಂದು ಜೀವಿಗಳಲ್ಲೂ ಕೂಡ ಅಷ್ಟೇ ಬಾಡಿ ಸೀಲಮ್ ಅನ್ನೋದು ಇದೆ ಮೀನ್ಸ್ ಅಟ್ ಬಾಡಿ ಫ್ಲೂಯಿಡ್ ಅಥವಾ ಬಾಡಿ ಕ್ಯಾವಿಟಿ ಅಂತ ಹೇಳ್ಬೋದು ನನ್ನ ಬಾಡಿ ಇರ್ತಕ್ಕಂಥ ಕ್ಯಾವಿಟಿನ ನನ್ನ ಬ್ಲಡ್ ಅಂತ ಇದೆಯಲ್ಲ ಅದೇ ರೀತಿಯಾಗಿ ಪ್ರತಿಯೊಂದು ಜೀವಿ ಕೂಡ ಅಷ್ಟೇ ಆ ಒಂದು ಸೊ ಬಾಡಿ ಸೀಲಮ್ ಅನ್ನೋ ಅಥವಾ ಬಾಡಿ ಫ್ಲೂಯಿಡ್ ಅನ್ನೋದು ಇದೆ ಏನಕ್ಕೆ ಈ ಒಂದು ಫ್ಲೂಯಿಡ್ ನ ಅವಶ್ಯಕತೆ ಇದೆ ಅಥವಾ ಸೀಲಮ್ ನ ಅವಶ್ಯಕತೆ ಇದೆ ಅಂದ್ರೆ ಟ್ರಿಕ್ ಟು ಟ್ರಾನ್ಸ್ಪೋರ್ಟ್ ದಿ ಮೆಟೀರಿಯಲ್ಸ್ ಬಾಡಿ ಇರ್ತಕ್ಕಂಥ ಒಂದು ಆರ್ಗನ್ ಇಂದ ಇನ್ನೊಂದು ಆರ್ಗನ್ ಗೆ ಅಥವಾ ಒಂದು ಟಿಶ್ಯೂ ಇಂದ ಇನ್ನೊಂದು ಟಿಶ್ಯೂಗೆ ಒಂದು ಸೆಲ್ ಇಂದ ಇನ್ನೊಂದು ಸೆಲ್ ಗೆ ಸೊ ಟ್ರಾನ್ಸ್ಪೋರ್ಟೇಷನ್ ಅನ್ನು ಮಾಡಬೇಕಾದ್ರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮೆಟೀರಿಯಲ್ಸ್ ಅಥವಾ ನ್ಯೂಟ್ರಿಯನ್ಸ್ ಇರ್ಬೋದು ಅಥವಾ ಆಕ್ಸಿಜನ್ ಇರ್ಬೋದು ನ್ಯೂಟ್ರಿಯನ್ಸ್ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ವಾಟ್ ಎವರ್ ದಟ್ ಇಸ್ ಶುಡ್ ಬಿ ಟ್ರಾನ್ಸ್ಪೋರ್ಟೆಡ್ ವಿತ್ ಇನ್ ಎ ಬಾಡಿ ಸೊ ಲೈಫ್ ವೈಸ್ ಆ ರೀತಿಯಾಗಿ ಟ್ರಾನ್ಸ್ಪೋರ್ಟ್ ಆಗಬೇಕು ಅಂದ್ರೆ ಸೊ ಅದಕ್ಕೆ ಒಂದು ಸಿಸ್ಟಮ್ ಅನ್ನ ನೋಡ್ತಾ ಹೋಗ್ತೀವಿ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ತಾ ಹೋಗ್ತೀವಿ ಸೊ ಈ ಒಂದು ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಗೆ ಸರ್ ನಾವು ಆಲ್ರೆಡಿ ಏನಂತ ಹೈಸ್ಕೂಲ್ ನಾವು ತಿಳ್ಕೊಂಡು ಬಂದಿರೋ ಹಾಗೆ ಸೊ ವಾಟ್ ವಿಲ್ ಗೆಟ್ ಅಂದ್ರೆ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಗೆ ಬ್ಲಡ್ ಅನ್ನೋದು ಬರುತ್ತೆ ಬ್ಲಡ್ ನ ಪಂಪ್ ಮಾಡ್ಲಿಕ್ಕೆ ಒಂದು ಆರ್ಗನ್ ಅನ್ನೋಂಥದ್ದು ಇರುತ್ತೆ ದಟ್ ಹಾರ್ಟ್ ಅನ್ನೋಂಥದ್ದು ಬರುತ್ತೆ ಸರ್ಕ್ಯುಲೇಟರಿ ಸಿಸ್ಟಮ್ ಅಂದ್ರೆ ಇಷ್ಟೆಲ್ಲ ನಮಗೆ ಒಂದು ಮೈಂಡಿಗೆ ಒಂದು ಐಡಿಯಾ ಬರುತ್ತೆ ಓಕೆ ಲೈಕ್ ವೈಸ್ ಅದೇ ರೀತಿಯಾಗಿ ಆ ಒಂದು ಸರ್ಕ್ಯುಲೇಟರಿ ಸಿಸ್ಟಮ್ ಅನ್ನ ಎರಡು ರೀತಿಯಾದ ಟೈಪ್ಸ್ ಇರುತ್ತೆ ಸೊ ವಿಚಾರ ದೋಸ್ ಅಂತ ಹೇಳ್ತಾರೆ ಮೊದಲನೇ ಒಂದು ಟೈಪ್ ಅನ್ನ ನಾವು ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಕರಿತೀವಿ ಓಪನ್ ಟೈಪ್ ಆಫ್
circulatory system so what it includes open type of circulatory system andre so wherever that the blood is pumped okay na so heart alli blood anna pumpate likewise indu kuda astane so body fluid ka blood ide the blood is pumped the blood is pumped directly to the blood is pumped directly to the tissues from heart ಅಂತ ಹೇಳಬಹುದು ಓಕೆ ಹೃದಯ ಭಾಗದಿಂದ ಡೈರೆಕ್ಟ್ ಆಗಿ ಟಿಶ್ಯೂಸ್ ಗೆ ಬ್ಲಡ್ ಅನ್ನು ಪಂಪ್ ಆಗಿ ಟಿಶ್ಯೂಸ್ ಗೆ ಟ್ರಾನ್ಸ್ಫರ್ ಅಂತ ಹೋಗುತ್ತೆ ಅದನ್ನ ನಾವು ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಕರೀತಾರೆ ಓಕೆ ಕೆಲವೊಂದು ಸೆಲೆಕ್ಟೆಡ್ ಅನಿಮಲ್ಸ್ ಅಲ್ಲಿ ಮಾತ್ರ ಈ ರೀತಿಯಾದ ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಇರುತ್ತೆ ಸೊ ಮುಂದೆ ಅನಿಮಲ್ಸ್ ಒಂದು ಫೈಲಮ್ ಗಳನ್ನ ತಿಳ್ಕೊಳ್ಬೇಕಾದ್ರೆ ನೀವು ಅರ್ಥ ಮಾಡ್ಕೊಳ್ತೀರಿ ವಿತ್ ಎಕ್ಸಾಂಪಲ್ಸ್ ಹೇಳ್ತಾ ಹೋಗ್ತೀನಿ ಸೊ ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂದ್ರೆ ಏನೊಂದು ಬ್ಲಡ್ ಅನ್ನೋದು ಪಂಪ್ ಆರ್ಟಿಂದ ಪಂಪ್ ಆಗ್ತಿರ್ತದ್ದು ಡೈರೆಕ್ಟ್ ಆಗಿ ಪಂಪ್ ಆಗಿ ಟಿಶ್ಯೂಸ್ ಗೆ ಟ್ರಾನ್ಸ್ಫರ್ ಆಗ್ತಿರ್ತದೆ ಚಿಮ್ನಿ ತರ ಓಕೆನಾ ಸೊ ವಾಟ್ ಇಸ್ ಸ್ಪಾರ್ಕ್ ಅಂತಾರ ಸೊ ಪಂಪ್ ಬ್ಲಡ್ ಆಯ್ತಂದ್ರೆ ಸೊ ಎಗ್ರು ಬಿಟ್ಟು ಎಲ್ಲ ಬಾಡಿ ಸುತ್ತಮುತ್ತ ಹಾರ್ಟ್ ಸುತ್ತಮುತ್ತ ಇರ್ತಕ್ಕಂಥ ಟಿಶ್ಯೂಸ್ ಗೆ ಮತ್ತೆ ಸೆಲ್ಸ್ ಗೆ ಡೈರೆಕ್ಟ್ ಆಗಿ ಪಂಪ್ ಆಗುತ್ತೆ ಸೊ ಅದನ್ನ ನಾವು ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಕರೀತೀವಿ ಸೊ ಆಸ್ ಇಟ್ ಇಸ್ ಓಪನ್ ಟೈಪ್ ಅಂತಂದ್ರೆ ಸೆಕೆಂಡ್ ಒನ್ ಅನ್ನ ನಾವು ಕ್ಲೋಸ್ಡ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಕರೀತೀವಿ ಓಕೆ ಸೊ ಇಟ್ ಇಸ್ ಸೆಡ್ ಟು ಬಿ ಕ್ಲೋಸ್ಡ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ವಾಟ್ ಇಟ್ ಇನ್ಕ್ಲೂಡ್ಸ್ ಕ್ಲೋಸ್ಡ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ತಾರೆ ಸೊ ಅಪೋಸಿಟ್ ಟು ದಿಸ್ ಓಕೆನಾ ದ ಬ್ಲಡ್ ಇಸ್ ಸರ್ಕ್ಯುಲೇಟೆಡ್ ಥ್ರೂ ದಿ ಹಾರ್ಟ್ ಸಾರಿ ದ ಬ್ಲಡ್ ಇಸ್ ಸರ್ಕ್ಯುಲೇಟೆಡ್ ಫ್ರಮ್ ದಿ ಹಾರ್ಟ್ ಥ್ರೂ ದಿ ಸೀರೀಸ್ ಆಫ್ ಬ್ಲಡ್ ಕ್ಯಾಪಿಲರೀಸ್ ಅಂತ ಹೇಳ್ಬೋದು ಓಕೆ ಸೊ ಹಿಯರ್ ದ ಡೈರೆಕ್ಟ್ಲಿ ಪಂಪ್ ಟು ದಿ ಟಿಶ್ಯೂಸ್ ಹಿಯರ್ ವಾಟ್ ವಿಲ್ ಹ್ಯಾಪನ್ ಅಂತ ಹೇಳ್ತಾರೆ ದ ಬ್ಲಡ್ ಇಸ್ ಪಂಪ್ಡ್ through the blood capillaries from heart anta helbodu so hrudaya bhagadinda direct agi blood capillaries ga indirect agi blood capillaries ಇದರ ರಕ್ತನಾಳಗಳ ಮುಖಾಂತರ ಪ್ರತಿಯೊಂದು ಆರ್ಗನ್ ಮತ್ತೆ ಪ್ರತಿಯೊಂದು ಟಿಶ್ಯೂಸ್ ಗೆ ಬ್ಲಡ್ ಅನ್ನೋದು ಸರ್ಕ್ಯುಲೇಟ್ ಆಗ್ತಾ ಹೋಗುತ್ತೆ ಸೊ ಈ ಒಂದು ಬ್ಲಡ್ ಕ್ಯಾಪಿಲರೀಸ್ ಅನ್ನೋದು ಇಟ್ ವೆರಿ ಸಿಂಪಲ್ ಟೈಪ್ ಅದರ ಒಂದು ವಿಡ್ತಲ್ಲಿ ಇರಬಹುದು ಅಥವಾ ಸೊ ಗಾತ್ರದಲ್ಲಿ ಇರಬಹುದು ಉದ್ದದಲ್ಲಿ ಇರಬಹುದು ಸೊ ವೇರಿಯೇಷನ್ ಅನ್ನೋದು ಆಗ್ತಾ ಹೋಗುತ್ತೆ ಓಕೆ ಟಿಶ್ಯೂಸ್ ಕನೆಕ್ಟ್ ಮಾಡಿದಾಗ ತುಂಬಾ ಚಿಕ್ಕದಾಗಿರುತ್ತೆ ಅದರಿಂದ ಆರ್ಗನ್ಸ್ ಕನೆಕ್ಟ್ ಮಾಡೋದು ಸ್ವಲ್ಪ ದಪ್ಪ ಇರುತ್ತೆ ಅದರಿಂದ ಡೈರೆಕ್ಟ್ ಆಗಿ ಒಂದು ಏನೋ ಸಿಸ್ಟಮ್ ಕನೆಕ್ಟ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಆರ್ಟಿ ಕನೆಕ್ಟ್ ಮಾಡೋದು ತುಂಬಾನೇ ದಪ್ಪ ಇರುತ್ತೆ ಲೈಕ್ ವೈಸ್ ಸೊ ಒಂದೊಂದು ಬ್ಲಡ್ ಕ್ಯಾಪಿಲರೀಸ್ ಕೂಡ ಅಷ್ಟೇ ತನ್ನ ಡಯಾಮೀಟರ್ ವೇರಿಯೇಷನ್ ಆಗ್ತಾ ಇರುತ್ತೆ ಸೊ ವೇರಿ ಇಟ್ ವಿಲ್ ಬಿ ಕರೆಕ್ಟ್ ಆರ್ಗನ್ಸ್ಗೆ ಟಿಶ್ಯೂ ಕನೆಕ್ಟ್ ಮಾಡೋದ್ರ ಮೇಲೆ ಅದರ ಒಂದು ಡಯಾಮೀಟರ್ ವೇರಿಯೇಷನ್ ಆಗುತ್ತೆ ಅಂತ ನಾವು ಹೇಳ್ಬೋದು ಸೊ ಈ ಒಂದು ಬ್ಲಡ್ ಕ್ಯಾಪಿಲರೀಸ್ ಅಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಒಂದೊಂದು ಬ್ಲಡ್ ವೆಸಲ್ಸ್ ಅಥವಾ ಬ್ಲಡ್ ಕ್ಯಾಪಿಲರೀಸ್ ಅಂತ ಹೇಳ್ತಾರೆ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಬ್ಲಡ್ ವೆಸಲ್ಸ್ ಅಂತ ಹೇಳ್ಬೋದು ಹಾರ್ಟಿಂದ ಪಂಪ್ ಆಗ್ತಕ್ಕಂಥ ಬ್ಲಡ್ ಸೊ ಟಿಶ್ಯೂಸ್ ಮತ್ತೆ ಆರ್ಗನ್ಸ್ ಗೆ ಸರ್ಕ್ಯುಲೇಟ್ ಆಗುತ್ತೆ ಅಂತ ಹೇಳ್ಬೋದು ದ ಬ್ಲಡ್ ಕ್ಯಾಪಿಲರೀಸ್ ಇನ್ಕ್ಲೂಡ್ ಅಂತ ಬ್ಲಡ್ ಕ್ಯಾಪಿಲರೀಸ್ ಬ್ಲಡ್ ವೆಸಲ್ಸ್ ಇನ್ಕ್ಲೂಡ್ಸ್ ಆರ್ಟರಿ ಅಂತೀವಿ ಸೊ ಆರ್ಟರಿ ಇರ್ಬೋದು ವೈನ್ಸ್ ಇರ್ಬೋದು ಸೊ ಅದರ ಜೊತೆಗೆ ಕೆಪಿಲರೀಸ್ ಅಂತೀವಿ ಸೊ ದಿಸ್ ಆರ್ ದಿ ಟೈಪ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ದಿ ಬ್ಲಡ್ ವೆಸಲ್ಸ್ ಇದೆಲ್ಲ ಒಂದು ಬ್ಲಡ್ ವೆಸಲ್ಸ್ ಗಳ ಒಂದು ಟೈಪ್ ಅಂತ ನಾವು ಹೇಳ್ತಾ ಹೌದು ಓಕೆ ಸೊ ದಿಸ್ ಇಸ್ ಅಬೌಟ್ ದ ವಾಟ್ ಆರ್ ದ ಸ್ಟ್ರಕ್ಚರ್ ಸೊ ದೋಸ್ ಕೈಂಡ್ ಆಫ್ ದಿ ಬ್ಲಡ್ ವೆಸಲ್ಸ್ ಆರ್ ಸೇಡ್ ಟು ಬಿ ದ ಆರ್ಟರಿ ಓಕೆ ವೈನ್ಸ್ ಅಂಡ್ ಕ್ಯಾಪಿಲರೀಸ್ ಸೊ ದಿಸ್ ಆರ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ದಿ ಬ್ಲಡ್ ವೆಸಲ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ದಿ ಕ್ಲೋಸ್ಡ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ನಾವು ಹೇಳ್ತೀವಿ ಇಟ್ ಮೀನ್ಸ್ ದಟ್ ವಾಟ್ ಎವರ್ ದಟ್ ಸರ್ಕ್ಯುಲೇಟರಿ ಸಿಸ್ಟಮ್ ಅನ್ನು ಎರಡು ರೀತಿಯ ಟೈಪ್ಸ್ ಇರುತ್ತೆ ಕೆಲವೊಂದು ಜೀವಿಗಳಲ್ಲಿ ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಇರುತ್ತೆ ಕೆಲವೊಂದು ಜೀವಿಗಳಲ್ಲಿ ಕ್ಲೋಸ್ಡ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಅನ್ನು ನಾವು ನೋಡ್ತೀವಿ ಈ ಒಂದು ಬೇಸಿಕ್ ಮೇಲೂ ಕೂಡ ಅಷ್ಟೇ ಅನಿಮಲ್ಸ್ ಅನ್ನ ಕ್ಲಾಸಿಫೈ ಮಾಡಿದ್ದಾರೆ ಕ್ಯಾಟಗರೈಸೇಷನ್ ಮಾಡಿದ್ದಾರೆ ಅಂತ ನಾವು ಹೇಳ್ಬೋದು ದಿಸ್ ಇಸ್ ಅಬೌಟ್ ದಟ್ ಸೆಕೆಂಡ್ ಬೇಸ್ ಆಫ್ ಕ್ಲಾಸಿಫಿಕೇಶನ್ ಆನ್ ವಾಟ್ ಬೇಸಿಸ್ ದ ಅನಿಮಲ್ಸ್ ಆರ್ ಕ್ಲಾಸಿಫೈಡ್ ಅಂತ ನಾವು ಹೇಳ್ಬೋದು ಸೊ ನೆಕ್ಸ್ಟ್ ಸೊ ಸರ್ಕ್ಯುಲೇಟರಿ ಸಿಸ್ಟಮ್ ಆದ ನಂತರ ಸೊ ಮೂರನೇ ಒಂದು ಬೇಸ್ ಆಫ್ ಕ್ಲಾಸಿಫಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಸೊ ಥರ್ಡ್ ಬೇಸ್ ಆಫ್ ಕ್ಲಾಸಿಫಿಕೇಶನ್ ವಿಷಯಕ್ಕೆ ಬಂದ್ರೆ ಇಟ್ ಈಸ್ ಸೆಲ್ಸ್ಡ್ ಬಿ ದಟ್ ಬಾಡಿ ಸಿಮೆಟ್ರಿ ಅಂತ ಹೇಳ್ತಾ ಹೋಗ್ತೀವಿ ಸೊ ಥರ್ಡ್ ಬೇಸ್ ಆಫ್ ಕ್ಲಾಸಿಫಿಕೇಶನ್ ಇಸ್ ನಥಿಂಗ್ ಬಟ್ ದಟ್ ಬಾಡಿ ಸಿಮೆಟ್ರಿ ಅಂತ ಹೇಳ್ಬೋದು
So you body symmetry bage na tilkoltavare. So what we will be learning about the body symmetry anta heltavare. So namai gottiro hage, so what we are know is, so every kind of living organisms or especially the every kind of animals having the particular body shape. ಒಂದೊಂದು ಜೀವಿ ಕೂಡ ಅಷ್ಟೇ ಆ ಒಂದು ಬಾಡಿ ನಲ್ಲಿ ಶೇಪ್ ಮತ್ತೆ ಸ್ಟ್ರಕ್ಚರ್ ಅನ್ನೋದು ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತಾರೆ ಆನೆ ಅಂದ್ರೆ ಸೊ ಇಷ್ಟೇ ದೊಡ್ಡದಾಗಿರ್ಬೇಕು, ಸೊ 6 ಫೀಟ್ 6.5 ಫೀಟ್ ಅಷ್ಟು ಉದ್ದ ಇರುತ್ತೆ, ತುಂಬಾ ದೊಡ್ಡದಾಗಿರುತ್ತೆ. ಸೊ ಇಟ್ ಇಸ್ ದ ವೆರಿ ಲಾರ್ಜೆಸ್ಟ್ ಟೆರೆಸ್ಟ್ರಿಯಲ್ ಅನಿಮಲ್ ಆನ್ ದಿ ಅರ್ತ್. ಭೂಮಿ ಮೇಲೆ ಬರ್ತಕ್ಕಂಥ ತುಂಬಾ ದೊಡ್ಡದಾಗಿರ್ತಕ್ಕಂಥ ಪ್ರಾಣಿ ಯಾವುದು ಅಂದ್ರೆ ಆನೆ ಅಂತ ಹೇಳ್ತೀನಿ. ಅದೊಂದು ಐಡಿಯಾ ಬಂದಿರುತ್ತೆ. ಹಸು ಅಂದ್ರೆ ಇಷ್ಟೇ ಇರುತ್ತೆ, ಹಾವು ಅಂತದಾಗ ಇಷ್ಟು ಉದ್ದ ಇರುತ್ತೆ, ಲೈಕ್ ಸೊಳ್ಳೆ ಇರ್ಬೋದು, ನೊಣ ಇರ್ಬೋದು, ಕೀಟಗಳು ಇರ್ಬೋದು, ರೆಕ್ಕೆ ಇರುತ್ತೆ, ಜಿಲ್ಲೆ ಇರ್ಬೋದು, ರೆಕ್ಕೆಗಳು ಇರುತ್ತೆ, ಆರುತ್ತೆ. ಲೈಕ್ ವೈಸ್ ಒಂದು ಜೀವಿ ಅಂತಿದ್ದಾಗ ಇಷ್ಟೆಲ್ಲ ರೀತಿಯಾದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ನಮ್ಗೆ ಬರುತ್ತೆ. ಇಟ್ ಮೀನ್ಸ್ ದಟ್ ಅದರ ಒಂದು ಬಾಡಿ ಶೇಪ್ ಮತ್ತೆ ಸ್ಟ್ರಕ್ಚರ್ ಅಂತ ಹೇಳ್ಬೋದು. ಸೊ ಈ ಒಂದು ಶೇಪ್ ಆಫ್ ದಿ ಬಾಡಿ ಅಥವಾ ಸ್ಟ್ರಕ್ಚರ್ ಮೇಲೆ ಕ್ಲಾಸಿಫೈ ಮಾಡೋದು ಬೇಸ್ಡ್ ಆಫ್ ಕ್ಲಾಸಿಫಿಕೇಶನ್ ಮಾಡಲಿಕ್ಕೆ ಬಂದಂತ ಪಾಯಿಂಟ್ ಅಂದ್ರೆ ಬಾಡಿ ಸಿಮೆಟ್ರಿ ಅಂತ ಹೇಳ್ಕೊಂಡು ಇಟ್ ಮೀನ್ಸ್ ದಟ್ ವೇಜಲ್ಲಿ ಇನ್ಕ್ಲೂಡ್ಸ್ ಆಗಿ ವಿಲ್ ಬಿ ಡಿಸ್ಕಸಿಂಗ್ ಬರುತ್ತೆ. ಶೇಪ್ ಆಫ್ ದಿ ಇಟ್ ಇಸ್ ಬೇಸ್ಡ್ ಆನ್ ದಿ ಶೇಪ್ ಆಫ್ ದಿ ಮೋಸ್ಟ್ ಆಫ್ ದಿ ಆರ್ಗಾನಿಸಮ್ಸ್ ಅಂತ ಹೇಳ್ಬೋದು, ವಿಚ್ ವಿಲ್ ಬಿ ಡಿಫರ್ ಇನ್ ದೇರ್ ಬಾಡಿ ಶೇಪ್. ಅದರ ಒಂದು ಬಾಡಿ ಶೇಪ್ ಅಲ್ಲಿ ಒಂದೊಂದು ಡಿಫ್ರೆನ್ಸ್ ಅನ್ನು ನೋಡ್ತೀವಿ. ದಟ್ ಈಸ್ ನಥಿಂಗ್ ಬಟ್ ದಟ್ ಬಾಡಿ ಸಿಮೆಟ್ರಿ ಅಂತ ನಾವು ಹೇಳ್ಬೋದು. ಈ ಒಂದು ಬಾಡಿ ಸಿಮೆಟ್ರಿ ಬಗ್ಗೆ ನಾವು ತಿಳ್ಕೊಳ್ತಾವ್ರೆ. ಸೊ ಇದರಲ್ಲೂ ಕೂಡ ಅಷ್ಟೇ, ಸೊ ಮೂರು ರೀತಿಯಾದ ಒಂದು ಫರ್ದರ್ ಟೈಪ್ಸ್ ನಾವು ನೋಡ್ತಾ ಹೋಗ್ತೀವಿ. ವಿಚ್ ಆರ್ ದೋಸ್ ಅಂತ ಹೇಳಿದ್ರೆ ಕೆಲವೊಂದು ಜೀವಿಗಳಲ್ಲಿ ಅಸಿಮೆಟ್ರಿ ಅನ್ನೋದೊಂದು ಇರುತ್ತೆ. ಸೊ ಸಮ್ ಕೈಂಡ್ ಆಫ್ ದಿ ಆರ್ಗಾನಿಸಮ್ಸ್ ಹ್ಯಾವಿಂಗ್ ದಿ ಅಸಿಮೆಟ್ರಿ ಅಂತ ಹೇಳ್ತೀವಿ. ಸೊ ವಾಟ್ ಇಸ್ ನಟ್ ಬೈ ಅಸಿಮೆಟ್ರಿ ಅಂತ ಹೇಳ್ತಾವ್ರೆ, ಇಟ್ ಈಸ್ ನಥಿಂಗ್ ಬಟ್ ದಟ್ ವೆರೆವರ್ ದಟ್ ಯಾವ ರೀತಿಯಾಗಿ ಇದನ್ನ ಒಂದು ಸಿಮೆಟ್ರಿ ಬಾಡಿ ಸಿಮೆಟ್ರಿ ನಾವು ಏನ್ ಮಾಡ್ತಾರೆ, ಒಂದು ಜೀವಿನ ತಗೊಳ್ತೀವಿ. ಜಸ್ಟ್ ಎಕ್ಸ್ಪ್ಲನೇಷನ್ ಯಾವ ರೀತಿಯಾಗಿ ಅಂದ್ರೆ ಒಂದು ಜೀವಿನ ತಗೊಂಡು ಇನ್ನೊಂದು ಜೀವಿ ಅಂತ ತಿಳ್ಕೊಳ್ಳೋಣ. ಸೊ ಕರೆಕ್ಟ್ ಆಗಿ ಒಂದು ಸೆಂಟ್ರಲ್ ಒಂದು ಲೈನ್ ಪಾಸ್ ಆದ್ರೆ, ಸೊ ಕರೆಕ್ಟ್ ಆಗಿ ಒಂದು ಸೆಂಟ್ರಲ್ ಒಂದು ಲೈನ್ ಪಾಸ್ ಆದ್ರೆ, ಸೊ ಈ ಕಡೆ ಅರ್ಧ ಈ ಕಡೆ ಅರ್ಧ ಆಗುತ್ತೆ. ಕೆಲವೊಂದು ಜೀವಿಗಳಲ್ಲಿ ಕರೆಕ್ಟ್ ಆಗಿ ಮಧ್ಯಕ್ಕೆ ನಾವು ಸೆಂಟ್ರಲ್ ಲೈನ್ ಪಾಸ್ ಆದ್ರೆ, ಸೊ ಈ ಕಡೆ ಯಾವ ರೀತಿ ಅರ್ಧ ಇರ್ತೋ ಅದೇ ರೀತಿಯಾಗಿ ಇದು ಅರ್ಧ ಇರುತ್ತೆ. ಕೆಲವೊಂದರಲ್ಲಿ ವೇರಿಯೇಷನ್ ಆಗುತ್ತೆ, ಕೆಲವೊಂದರಲ್ಲಿ ಸ್ವಲ್ಪ ಅರ್ಧ ಇರುತ್ತೆ ಸ್ವಲ್ಪ ಇರಲ್ಲ, ಲೈಕ್ ವೈಸ್ ಆ ರೀತಿಯಾಗಿರುತ್ತೆ. ಅದನ್ನು ನಾವು ಬಾಡಿ ಸಿಮೆಟ್ರಿ ಅಂತ ಹೇಳ್ತೀವಿ. ಸೊ ಅಸಿಮೆಟ್ರಿ ವಿಷಯಕ್ಕೆ ಬಂದ್ರೆ ವಾಟ್ ವಿಲ್ ಬಿ ಲರ್ನಿಂಗ್ ಅಂತ ಹೇಳಿದ್ರೆ, ಎನಿ ಪ್ಲೇನ್ ಆಫ್ ಪಾಸ್, ಓಕೆ, ಎನಿ ಪ್ಲೇನ್ ಪಾಸ್ ಥ್ರೂ ಇಟ್ ಸೆಂಟ್ರಲ್ ಆಕ್ಸಿಸ್, ಓಕೆ. ಸೊ ಇಟ್ ವಿಲ್ ಬಿ ಎಕ್ಸ್ಪ್ಲೇನ್ ಅಂತ ಹೇಳ್ತಾರೆ, ಎನಿ ಪ್ಲೇನ್ ದಟ್ ಪಾಸಸ್ ಥ್ರೂ ದಿ any plane that passes through central axis, it does not differentiate and does not divide into two equal halves. It does not divide it into two equal halves. Okay, so that is said to be that asymmetry. It means that any plane passes through the central axis. ಇದೊಂದು ಜೀವಿ ಅಂತ ತಿಳ್ಕೊಳ್ಳೋಣ. ಈ ಒಂದು ಜೀವಿ ಕರೆಕ್ಟ್ ಆಗಿ ಮಧ್ಯದಲ್ಲಿ ಒಂದು ಲೈನ್ ಪಾಸ್ ಆದ್ರೆ, ಸೊ ಹಿಂಗೆ ಒಂದು ಲೈನ್ ಪಾಸ್ ಆದ್ರೆ, ಡು ನಾಟ್ ಡಿವೈಡ್ ಅಂತ ಟೂ ಈಕ್ವಲ್ಸ್, ಎರಡು ಈಕ್ವಲ್ ಅರ್ಧಪಾರ್ಧ ಆಗಿ ಆಗಲ್ಲ. ಓಕೆ, ಸೊ ಇಟ್ ಮೀನ್ಸ್ ದಟ್ ಇರ್ರೆಗ್ಯುಲರ್ ಬಾಡಿ ಶೇಪ್ ಅನ್ನೋದು ಇರುತ್ತೆ. ಓಕೆ, ಇಟ್ ಡಸ್ ನಾಟ್ ಡಿವೈಡ್ ಅಂತ ದಿ ಟೂ ಈಕ್ವಲ್ ಹೌಸ್, ಇದರ್ಧ ಇದರ್ಧ ಅಂತ ಈಕ್ವಲ್ ಹೌಸ್ ಆಗಲ್ಲ. ಸೊ ಬೇಕಾಗುತ್ತೆ ವಾಟ್ ಅವರ್ ದಟ್ ಇರ್ರೆಗ್ಯುಲರ್ ಶೇಪ್ ಅನ್ನು ಹೊಂದಿರುತ್ತೆ ಅಂತ ಹೇಳ್ಬೋದು. ಅದನ್ನ ನಾವು ಅಸಿಮೆಟ್ರಿ ಅಂತ ಹೇಳ್ತೀವಿ. ಕೆಲವೊಂದು ಜೀವಿಗಳಂತೆ, ಸೊ ಅಸಿಮೆಟ್ರಿಕಲ್ ಆನಿಮಲ್ಸ್ ಬಾಡಿ ಸಿಮೆಟ್ರಿ ಅಸಿಮೆಟ್ರಿಕಲ್ ಅಂತ ಹೇಳ್ಬೋದು. ಸೊ ವಿಚ್ ಡಿಡ್ ನಾಟ್ ಡಿವೈಡ್ ಇಂಟು ದಿ ಟೂ ಈಕ್ವಲ್ ಹಾಫ್. ಸೊ ಅದಕ್ಕೆ ಎಕ್ಸಾಂಪಲ್ಸ್ ಹೇಳ್ತಾರೆ, ಸೀಲೆಂಟ್ರೇಸ್ ಅಂತೀವಿ, ಸ್ಪಾಂಜಸ್ ಅಂತೀವಿ, ಕೊರಲ್ಸ್ ಅಂತೀವಿ. ಎಕ್ಸಾಂಪಲ್ ಫಾರ್ ಅಸಿಮೆಟ್ರಿಕಲ್ ಅನಿಮಲ್ಸ್ ಸ್ಪಾಂಜಸ್ ಅಂತ ಮುಂದೆ ನೀವು ಫೈಲನ್ನ ಕಲಿಬೇಕಂತ ನೀವು ತಿಳ್ಕೊಳ್ತೀರ. ಸೊ ಸ್ಪಾಂಜಸ್ ಅನ್ನೋದು, ಕೊರಲ್ಸ್ ಅನ್ನೋದು, ಸ್ನೇಲ್ಸ್ ಅನ್ನೋದು. So these are the organisms which are asymmetrical nature. It means that you do not divide into the two equal halves aagi divide aagala. Adana naavu asymmetry anta kalthivi. Next one. Asymmetry aagantha nanna third one ige bandre, so radial symmetry anta kalita. Okay. Second one is the radial symmetry anta helpful. What
20 meters per radius in between that. There are altitude continuity aapte. When any plane passes through this central axis, okay, any plane passes through the central axis, that body is divided into the divided into two equal halves or two identical halves, and that it is divided into two identical halves. That is about that radius in between that we. So as it is, when a plane passes through the central axis, it is the same. So one plane correct time with the pass, it will be divided into two equal halves. So either the end of the so it is correct time and the cut down the day. This is the opposite side of the car, the other equal part of the na, so regular shape, but you do air equal halves are cut down the day. At the red, so whatever that is the example and our jellyfish actually, okay. So example for the radius in between jellyfish. Okay, jellyfish another sea anemone another. Okay, so those are all the examples for the radius in between the animals in which that pass from plane pass or rare, so air equal halves are divided out of the step. So that is about that. So radius in between the TV. Third one is one rare, so bilateral symmetry and the current. Okay. It is said to be bilateral symmetry. So what is meant by bilateral symmetry? So as it is, the body can be divided into the two equal halves. Okay, any plane passes through central axis. Okay, as it is, other can be out there. So passes through central axis in which the body is divided into two identical left and right, which is mirror image of another, okay. So what it means on the title, so yeah, the plane passes through the central axis, so the central axis is the body on the animal body, central axis on the plane pass are there, so which is divided into two identical, yellow kuda onde rite ante left matte right eda bhaga matte bala bhaga anta rithiyagi mention maartoktivi, which is mirror image to another, edagade yav rite anta balkade na kuda ade rite agutte mirror image anta hetivi. So adara navu bilateral symmetry, by andre yellow lateral andre yellow parts anta helbodu. So I am the best example for the bilateral symmetry, it means that correct agi nanna ondu madhike ondu plane of pass central axis correct agi ondu plane pass aadare, so ಎರಡು ಈಕ್ವಲ್ ಹಾಫ್ಸ್ ಆಗುತ್ತೆ, ಒಂದು ಲೆಫ್ಟ್ ಅಂತೀವಿ ಮತ್ತೊಂದನ್ನ ರೈಟ್ ಅಂತೀವಿ. ಸೊ ಲೆಫ್ಟ್ ಯಾವ ರೀತಿ ಆಗುತ್ತೋ, ಸೊ ಮಿರರ್ ಇಮೇಜ್ ಆಫ್ ದಿ ರೈಟ್, ರೈಟ್ ಯಾವ ರೀತಿ ಆಗುತ್ತೋ, ಸೊ ಮಿರರ್ ಮುಂದೆ ನಿಂತ್ಕೊಂಡಾಗ ನಮ್ಗೆ ಆಪರೇಟರ್ ಕಾಣ್ತಾರೆ ಅಷ್ಟೇ, ಕರೆಕ್ಟ್ ಕಟ್ ಮಾಡ್ರೆ. ಸೊ ಲೆಫ್ಟ್ ಸೈಡ್ ಹೆಂಗೆ, ಸಾರಿ ಲೆಫ್ಟ್ ಸೈಡ್ ಹೆಂಗೆ ಕಾಣುತ್ತೋ ರೈಟ್ ಸೈಡು ಹಂಗೆ ಕಾಣುತ್ತೆ. ಮಿರರ್ ಇಮೇಜ್ ಆಫ್ ದಿ ಅನದರ್, ಐಡೆಂಟಿಕಲ್ ಲೆಫ್ಟ್ ಆ್ಯಂಡ್ ರೈಟ್, ವಿಚ್ ಇಸ್ ಮಿರರ್ ಇಮೇಜ್ ಟು ಅನದರ್, ಒಂದಕ್ಕೊಂದು ಮಿರರ್ ಇಮೇಜ್ ತರ ಕಾಣುತ್ತೆ. ಸೊ ಅದನ್ನ ನಾವು ಬೈಲ್ಯಾಟರಲ್ ಸಿಮಿಟ್ರಿ ಅಂತೀವಿ. ಎಕ್ಸಾಂಪಲ್ ನಾವು ಬೆಟರ್ ಕರೆಕ್ಟ್ ಆದ್ರೆ ಇಕಡೆ ಒಂದು ಕೈ ಕಾಲು, ಇಕಡೆ ಒಂದು ಕೈ ಕಾಲು, ಕಣ್ಣು ಕಣ್ಣು ಲೈಕ್ ಟೈಪ್ಸ್, ಓಕೆನಾ. ಸೊ ಇಕಡೆ ಅಂತೀವಿ, ಇಕಡೆ ಅಂತೀವಿ, ಕರೆಕ್ಟ್ ಆಗಿ ಇದನ್ನ ನಾವು ಬೈಲ್ಯಾಟರಲ್ ಸಿಮಿಟ್ರಿ ಅಂತೀವಿ. ಸೊ ರೆಗ್ಯುಲರ್ ಶೇಪ್ ಇರುತ್ತೆ, ಸೊ ಕಂಪ್ಲೀಟ್ ಆಗಿ ಮಿರರ್ ಇಮೇಜ್ ಆಗ್ತಾರೆ. ಇದು ಯಾವ ರೀತಿ ಆಗ್ತದೆ, ಈ ಸೈಡು ಸೇಮ್ ಹಂಗೆ ಕಾಣುತ್ತೆ, ಮಿರರ್ ಇಮೇಜ್ ತರ ಇರುತ್ತೆ. ಸೊ ಇದನ್ನ ನಾವು ಬೈಲ್ಯಾಟರಲ್ ಸಿಮಿಟ್ರಿ ಅಂತ ಕರಿತಾರೆ. ಬೆಳವಣಿಗೆ ಆಗುತ್ತೆ ಕ್ವಶನ್, ಒಂದ್ ಕಾಲು ಉದ್ದ, ಒಂದ್ ಕಾಲು ಸಣ್ಣ ಆಗಲ್ಲ, ಸೊ ಒಂದ್ ಕೈ ಉದ್ದ, ಒಂದ್ ಕೈ ಸಣ್ಣ ಆಗಲ್ಲ, ಇದಲ್ಲ ಐದು ಬೆಳ್ಳಿದ್ದೀರಲ್ಲ ಆಗ್ಬೇಡ, ಆ ರೀತಿ ಅಲ್ಲ, ಇದು ಇರುತ್ತೆ, ಇದೆಷ್ಟು ಉದ್ದ ಇರುತ್ತೆ, ಇದು ಅಷ್ಟೇ ಇರುತ್ತೆ, ಕಾಲು ಕೂಡ ಅಷ್ಟೇ, ಈ ಎಡಗಾಲು ಎಷ್ಟು ಇರುತ್ತೆ ಇರುತ್ತೆ, ಬದ್ಕಾಲು ಕೂಡ ಅಷ್ಟೇ ಉದ್ದ ಇರುತ್ತೆ.
ಓಕೆ ಸೋ ಈ ಕಿವಿ ಹೆಂಗ ಇರುತ್ತೋ ಈ ಕಿವಿ ಹಂಗೆ ಇರುತ್ತೆ ಸೇಮ್ ಮಿರರ್ ಇಮೇಜ್ ತರನೇ ಡೆವಲಪ್ ಆಗ್ತಾ ಹೋಗುತ್ತೆ ಸೊ ಇದನ್ನ ನಾವು ಬೈಲಾಟರಲ್ ಸಿಮೆಟ್ರಿ ಅಂತ ಕರೀತಾ ಹೋಗ್ತೀವಿ ಎಕ್ಸಾಂಪಲ್ ಇಸ್ ಆಲ್ ಕೈಂಡ್ ಆಫ್ ಹೈಯರ್ ಆರ್ಗಾನಿಸಮ್ಸ್ ಎಲ್ಲಾ ರೀತಿಯ ನಾನು ಹೈಯರ್ ಲೆವೆಲ್ ಆಫ್ ಆರ್ಗಾನಿಸಮ್ಸ್ ಏನಿರುತ್ತೆ ಸೊ ಎಕ್ಸಾಂಪಲ್ ಇಸ್ ದ ಹೈಯರ್ ಲೆವೆಲ್ ಆಫ್ ಆರ್ಗಾನಿಸಮ್ಸ್ ಅಂತ ಹೇಳ್ತೀವಿ ಸೊ ಹೈಯರ್ ಲೆವೆಲ್ ಅಲ್ಲಿ ಯಾವೆಲ್ಲ ಮ್ಯಾಮಲ್ಸ್ ಇರಬಹುದು ಅಥವಾ ಹ್ಯೂಮನ್ಸ್ ಇರಬಹುದು ಸೊ ಎನಿ ಕೈಂಡ್ ಆಫ್ dorsal side and we okay so dorsal side ventral side okay dorsal ventral lateral lateral side and we ade rikiyagi anterior and posterior okay so ee rikiyagi differentiation anna maartokkivi dorsal side ventral side lateral anterior and posterior side ಅಂತ ಹೇಳ್ತಾವುದು ಹೌ ಇಟ್ ವಿಲ್ ಬಿ ಅಂತಂದ್ರೆ ಸೊ ನಮ್ಮಲ್ಲಿ ಹ್ಯೂಮನ್ ಬೀಂಗ್ಸ್ ಅಂತಂದ್ರೆ ಇದನ್ನ ಡಾರ್ಸಲ್ ಸೈಡ್ ಅಂತ ಓಕೆನಾ ದಿಸ್ ಇಸ್ ಅಬೌಟ್ ದಟ್ ಹಿಂದೆ ಇರೋದನ್ನ ಡಾರ್ಸಲ್ ಅಂತೀವಿ ಮುಂದೆ ಇರೋದನ್ನ ವೆಂಟ್ರಲ್ ಸೈಡ್ ಅಂತೀವಿ ಸೊ ಲ್ಯಾಟರಲ್ ಅಂದ್ರೆ ಅಕ್ಕಪಕ್ಕ ಸೈಡ್ ಅಲ್ಲಿ ಇರೋದನ್ನ ಲ್ಯಾಟರಲ್ ಅಂತ ಹೇಳ್ತೀವಿ ಓಕೆ ಸೈಂಟಿಫಿಕ್ ವರ್ಡ್ಸ್ ಗಳು ಆ ರೀತಿಯಾಗಿ ಮೆನ್ಷನ್ ಮಾಡೋದು ಓಕೆನಾ ಸೊ ದಿಸ್ ಇಸ್ ಅಬೌಟ್ ದಟ್ ಡಾರ್ಸಲ್ ಹಿಂದೆ ಡಾರ್ಸಲ್ ಇದು ವೆಂಟ್ರಲ್ ಇದು ಲ್ಯಾಟರಲ್ ಅಕ್ಕಪಕ್ಕ ಇರೋದನ್ನ ಲ್ಯಾಟರಲ್ ಹ್ಯಾಂಡ್ಸ್ ಅಂತೀವಿ ಲ್ಯಾಟರಲ್ ಲೆಗ್ಸ್ ಅಂತೀವಿ ಸೊ ಹಿಂಗೆ ಫಾರ್ಮ್ ಆಗುತ್ತೆ ಲ್ಯಾಟರಲ್ ಸೈಡ್ ಡಾರ್ಸಲ್ ವೆಂಟ್ರಲ್ ಪೋಸ್ಟೀರಿಯರ್ ಆಂಟಿರಿಯರ್ ಮೇಲ್ಗಡೆ ಪೋಸ್ಟೀರಿಯರ್ ಅಂತೀವಿ ಕೆಳಗಡೆ ಅಂಟಿರ್ತೀವಿ ಪೋಸ್ಟೀರಿಯರ್ ಎಂಡ್ ಅಂತೀವಿ ಒಂದು ಆರ್ಗಾನಿಸಮ್ಗೆ ಮೇಲ್ಗಡೆ ಮೇಲ್ಭಾಗದಲ್ಲಿ ಎಂಡ್ ಇರುತ್ತೆ ಸೊ ಆಂಟಿರಿಯರ್ ಸೊ ವಾಟ್ ಅಬೌಟ್ ದಟ್ ಏನು ಸಾರಿ ಐ ಆಮ್ ವೆರಿ ಸಾರಿ ಆಂಟಿರಿಯರ್ ಮತ್ತೆ ಪೋಸ್ಟೀರಿಯರ್ ಅಂತ ಹೇಳ್ತೀವಿ ಸೊ ಆಂಟಿರಿಯರ್ ಅಂದ್ರೆ ಮೇಲ್ಗಡೆ ಪೋಸ್ಟೀರಿಯರ್ ಅಂದ್ರೆ ಕೆಳಗಡೆ ಆಂಟಿರಿಯರ್ ಎಂಡ್ ಅಂತೀವಿ ಪೋಸ್ಟೀರಿಯರ್ ಲೆಗ್ ಅಂತ ಕೆಳಗಡೆ ಕಾಲು ಇರುತ್ತೆ ಸೊ ಮೇಲ್ಗಡೆ ಸೊ ತಲೆ ಇರುತ್ತೆ ಅಂತ ಹೇಳ್ಬೋದು ಆಂಟಿರಿಯರ್ ಮತ್ತೆ ಪೋಸ್ಟೀರಿಯರ್ ಅಂತೀವಿ ಸೊ ಡಾರ್ಸಲ್ ವೆಂಟ್ರಲ್ ವೆಂಟ್ರಲ್ ಐಸ್ ವೆಂಟ್ರಲ್ ಹಾರ್ಟ್ ಅಂತೀವಿ ಓಕೆ ಲ್ಯಾಟ್ರಲ್ ಹ್ಯಾಂಡ್ಸ್ ಅಂತ ಹೇಳ್ತೀವಿ ಈ ರೀತಿಯಾಗಿ ಸೊ ಡಾರ್ಸಲ್ ವೆಂಟ್ರಲ್ ಲ್ಯಾಟ್ರಲ್ ಆಂಟಿರಿಯರ್ ಮತ್ತೆ ಪೋಸ್ಟೀರಿಯರ್ ಸೈಡ್ಸ್ ಅಂತ ಬೈಲ್ಯಾಟ್ರಲ್ ಸಿಮೆಟ್ರಿಕಲ್ ಅನಿಮಲ್ಸ್ ನ ಕ್ಯಾಟಗರೈಸ್ ಮಾಡಿರ್ತಾರೆ ಅಂತ ಹೇಳ್ತೀವಿ ಓಕೆ ಸೊ ದಿಸ್ ಇಸ್ ಅಬೌಟ್ ದ ಬಾಡಿ ಸಿಮೆಟ್ರಿ ಕೆಲವೊಂದು ಅನಿಮಲ್ಸ್ ಅಲ್ಲಿ ಸಿಮೆಟ್ರಿ ಇರುತ್ತೆ ಕೆಲವೊಂದು ಅನಿಮಲ್ಸ್ ಅಲ್ಲಿ ರೇಡಿಯಲ್ ಸಿಮೆಟ್ರಿ ಇರುತ್ತೆ ಕೆಲವೊಂದು ಅನಿಮಲ್ಸ್ ಅಲ್ಲಿ ಬೈಲ್ಯಾಟ್ರಲ್ ಸಿಮೆಟ್ರಿ ಇರುತ್ತೆ ಈ ಒಂದು ಬೇಸಿಸ್ ನ ಮೇಲೆ ಅನಿಮಲ್ಸ್ ನ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಅಂತ ನಾವು ಹೇಳ್ಬೋದು